ಜನವರಿ ಹನ್ನೊಂದು ಅನುದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ನಾನು ಯಹೋವನ ವಿಷಯವನ್ನು ಪ್ರಕಟಿಸೆನು ಆತನ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ ತಡೆದು ತಡೆದು ಆಯಾಸಗೊಂಡಿದ್ದೇನೆ ಸಹಿಸಲಾರೆ ಎರಮಿಯ ಇಪ್ಪತ್ತು ಒಂಬತ್ತು ನಾವು ಈಗ ದೇವರ ಅನುಗ್ರಹ ಆಶೀರ್ವಾದಗಳ ಜ್ಞಾನೋದಯಗಳ ಸೌಕರ್ಯಗಳನ್ನು ಪಡೆದು ಅದರಲ್ಲಿ ಮುಂದುವರಿಯುವಂತಹ ಸೌಭಾಗ್ಯ ಲಭಿಸಿರುವುದರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಅರ್ಪಿಸುವುದನ್ನು ಮರೆಯಬಾರದು ಇದರಲ್ಲಿ ಯೋಹಾನನಿಗೆ ಇದ್ದ ಸ್ವಾಮಿನಿಷ್ಠೆ ಪ್ರೀತಿ ಭಾವನೆ ಆಗ್ರಹ ಅದ್ಭುತ ಶಕ್ತಿ ಇವುಗಳ ಮಾದರಿ ಮಾಡಿಕೊಳ್ಳುವಂತೆ ನಮ್ಮನ್ನು ಕಾದುಕೊಳ್ಳುವುದನ್ನು ಮರೆಯಬಾರದು ಯಾಕೆಂದರೆ ಆತನಿಗೆ ಇದ್ದ ಈ ಎಲ್ಲ ಸದ್ಗುಣಗಳ ಅನುಕರಣೆ ನಮ್ಮಲ್ಲಿ ದೇವರಿಗೆ ಹೆಚ್ಚಿನ ಭಕ್ತಿ ಭಾವ ವ್ಯಕ್ತಪಡಿಸಲಿಕ್ಕೆ ಸಹಾಯವಾಗುತ್ತದೆ ಇದಲ್ಲದೇ ಯೋಹಾನನಿಗೆ ಮತ್ತು ಅವನ ತಮ್ಮನಿಗೆ ಇದ್ದ ನಿರಂತರ ಆಗ್ರಹದ ಶಕ್ತಿಯಿಂದಾಗಿ ಅವರಿಗೆ ಗುಡುಗಿನ ಮರಿಗಳು ಎಂಬ ನಾಮಾಂಕಿತವಾಗುತ್ತದೆ ನಮ್ಮಲ್ಲಿ ಒಂದು ಅದ್ಭುತ ಶಕ್ತಿ ಉಂಟಾಗಬೇಕು ಇದು ಬಲಿದಾನಗಳ ಪೂರಕವಾಗಿದ್ದುಕೊಂಡು ದೇವರ ಸ್ವತ್ತುಗಳೆಂದು ಎಣಿಸಿಕೊಂಡಿರುವ ನಮ್ಮ ದೇಹಾತ್ಮಗಳಿಂದ ಆತನಿಗೆ ಮಹಿಮೆ ಸಲ್ಲಿಸುವಂತೆ ಪ್ರಯತ್ನಿಸೋಣ